आप देख रहे हैं एबी फाइव न्यूज वसीम के साथ। 74वें यौम आजादी के मौके पर इंडी एमएलए यशवंत राय गौड़ पाटिल साहब ने इंडी क्रीड़ा मैदान में दिया जोशीला बयान। ಬ್ರಿಟಿಷರ ಪಾಳಿಕೆಯಿಂದ ಹೊರಗೆ ಬಂದು ನಮ್ಮದೇ ಆದಂತಹ ಸ್ವಾಭಿಮಾನದ ಬದುಕನ್ನು ನಾವೆಲ್ಲ ಕಟ್ತಾ ಇದ್ದೀವಿ. ಪ್ರಪಂಚದಲ್ಲೇ ಬಹಳ ವಿಶೇಷವಾದಂತಹ ಅರ್ಥದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅದಕ್ಕಾಗಿ ಅಂತಹ ರಾಷ್ಟ್ರ ನಾಯಕರನ್ನ ಸ್ವತಂತ್ರ ಪೂರ್ವದಲ್ಲಿ ನಮಗಾಗಿ ಏನು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಹೋಗಿದ್ದಾರೆ ಅವ್ರನ್ನ ಸ್ಮರಿಸಬೇಕಾದಂತಹ ದಿನ ಇದು. ಅವರ ಕೊಟ್ಟಿರ್ತಕ್ಕಂತಹ ಈ ಸ್ವಾತಂತ್ರ್ಯವನ್ನ ಅತ್ಯಂತ ವಿವೇಕದಿಂದ ವಿವೇಚನೆಯಿಂದ ಸಮೃದ್ಧ ಭಾರತ ನಿರ್ಮಾಣಕ್ಕಾಗಿ ಕಳೆದ ಹಾಗೆ ಆಳಿ ಹೋಗಿರತಕ್ಕಂತಹ 74 ವರ್ಷಗಳ ಸರ್ಕಾರಗಳು ತಮ್ಮದೇ ಆದಂತಹ ವ್ಯವಹಾರದಿಂದ ಅನೇಕ ಕೊಡುಗೆಗಳನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅನೇಕ 74 ವರ್ಷದ ಹಿಂದೆ ಭಾರತ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆ ಅನ್ನೋದನ್ನ ನಾವೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಬಹಳ ವೈವಿಧ್ಯವಾಗಿ ಬಹಳ ವೇಗದಲ್ಲಿ ನಾವು ಸಾಗ್ತಾ ಇದ್ದೀವಿ ಅನ್ನೋದನ್ನ ಸೂಕ್ಷ್ಮವಾಗಿ ನಮಗೆಲ್ಲ ಅರ್ಥೈಸಿಕೊಡ್ಬೇಕಾಗ್ತದೆ. ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಭಾರತ ರಾಷ್ಟ್ರ ತನ್ನದೇ ಆದಂತಹ ಶಾಂತಿ ಪ್ರೀತಿಯ ರಾಷ್ಟ್ರ ಇದು. ಇಡೀ ಪ್ರಪಂಚಕ್ಕೆ ತನ್ನದೇ ಆದಂತಹ ವ್ಯವಧಾನದಿಂದ ಕಳಿಸಿಕೊಟ್ಟಿರ್ತಕ್ಕಂಥ ರಾಷ್ಟ್ರ ಇದು. ಇಂತಹ ರಾಷ್ಟ್ರದಲ್ಲಿ ನಾವೆಲ್ಲ ಜನ್ಮ ತಳೆದು ನಮ್ಮ ಪುಣ್ಯ ಅಂತ ಹೇಳಿ ನಾವು ಬಳಸಬೇಕಾಗ್ತದೆ. ಇಂತಹ ಒಂದು ಅತ್ಯಂತ ಸಾಂಸ್ಕೃತಿಕ ಮತ್ತು ಎಲ್ಲ ವಿಧದಲ್ಲಿ ಸಾಗಿರ್ತಕ್ಕಂಥ ಈ ರಾಷ್ಟ್ರ ಮುಂದೊಂದು ದಿನ ಜಗತ್ತಿಗೆ ದೊಡ್ಡಣ್ಣ ಆಗುವಂತ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ದೇಶಾಭಿಮಾನಿಗಳು ಇರಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಒಂದು ಸಂಕಲ್ಪವನ್ನು ನಾವು ನೀವು ಕೂಡಿ ಮಾಡೋಣ. ಇಡೀ ಪ್ರಪಂಚದಲ್ಲಿ ಭಾರತ ವಿಭಿನ್ನ ರೀತಿಯಲ್ಲಿ ಬೆಳಿಬೇಕು, ಅದು ಎಲ್ಲ ರಂಗದಲ್ಲಿ ಇವತ್ತು ಆ ದಶೆಯಲ್ಲಿ ಸಾಗ್ತಕ್ಕಂತ ಪ್ರಯತ್ನ ನಾವೆಲ್ಲ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು 135 ಕೋಟಿ ಜನ ಇವತ್ತೇನ್ ಮ್ಯಾನ್ ಪವರ್ ಹೊಂದಿರತಕ್ಕಂತ ಈ ರಾಷ್ಟ್ರ ಎಲ್ಲ ವಿಧದಲ್ಲಿ ನಾವು ಯಶಸ್ವಿಯಾಗಿ ಸಾಗಿದ್ರೆ ಮಾತ್ರ ಈ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಸಾಧ್ಯ ಆಗ್ತದೆ ಅಂತ ಪ್ರಯತ್ನ ನಡೀಲಿ ಅನ್ನುವಂತ ಆಶಯದೊಂದಿಗೆ ಇವತ್ತು ಕರ್ನಾಟಕವು ಸಹಿತ ಅತ್ಯಂತ ಭಾರತದಲ್ಲಿ ಒಂದು ವಿಭಿನ್ನವಾದಂತಹ ರಾಜ್ಯ ಇದೆ. ಶಾಂತಿಯಿಂದ ಪ್ರೀತಿಯಿಂದ ಸಾಂಸ್ಕೃತಿಕ ಲೋಕದ ಕೊಟ್ಟಿರ್ತಕ್ಕಂಥ ದಿಗ್ಗಜರ ಅನೇಕ ಕೊಡುಗೆಗಳನ್ನ ಈ ರಾಜ್ಯ ನಿರ್ಮಾಣ ಮಾಡುವಲ್ಲಿ ಬಹಳ ಅನೇಕರು ಶ್ರಮಿಸಿದ್ದಾರೆ. ಅವರನ್ನ ಸಹಿತ ನಾವೆಲ್ಲ ಇವತ್ತು ಸ್ಮರಿಸಿಕೊಳ್ಳೋಣ. ಅವರ ಕಟ್ಟಿರ್ತಕ್ಕಂಥ ಆ ಕನಸಿನೊಂದಿಗೆ ನಾವೆಲ್ಲ ಬಾಳಿ ಬದುಕೋಣ ಅನ್ನುವಂತ ಮಾತನ್ನ ಹೇಳಿ ಬಹಳ ಆದರ್ಶಪ್ರಿಯವಾದಂತಹ ಬದುಕನ್ನ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡ ನಾಡಿನಲ್ಲಿ ಬಾಳಿ ಬದುಕಬೇಕಾಗಿದೆ ಅಂತ ಪ್ರಯತ್ನವನ್ನ ನಾವೆಲ್ಲ ಮಾಡೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ವಿಭಿನ್ನವಾಗಿ ಅಖಂಡ ಬಿಜಾಪುರ ಜಿಲ್ಲೆ ಇವತ್ತೇನು ಬಾಗಲಕೋಟೆ ಮತ್ತು ಬಿಜಾಪುರ ಅಂತ ಕರಿದೀವಿ. ಈ ನಾಡಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಜನ, ನಮ್ಮ ಪೂರ್ವಜರು ಈ ಭಾಗವನ್ನು ಕಟ್ಟುವಲ್ಲಿ ಅನೇಕ ಜನ ಶ್ರಮಿಸಿದ್ದಾರೆ, ಅವರೆಲ್ಲರನ್ನ ಸ್ಮರಿಸಿಕೊಳ್ಬೇಕಾಗ್ತದೆ. ಪುಣ್ಯ ಪುರುಷರನ್ನ ಇವತ್ತು ಮಹಾನ್ ಸಾಧು ಸಂತರನ್ನ ಬತ್ನಾಳದ ಸಂಗಮಬಸವ ಮಹಾಸ್ವಾಮಿಗಳನ್ನ ಲಿಂಗೈಕ್ಯ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಸಂಗಮಬಸವ ಮಹಾಸ್ವಾಮಿಗಳು ಈ ಜಿಲ್ಲೆ ಕೊಟ್ಟಿರ್ತಕ್ಕಂತಹ ಶೈಕ್ಷಣಿಕ ಕ್ರಾಂತಿಯನ್ನ ನಾವೆಲ್ಲ ಸ್ಮರಿಸಿಕೊಳ್ಬೇಕಾಗ್ತದೆ. ಅಂತವರ ಜೊತೆಯಲ್ಲಿ ಇವತ್ತು ಮಕ್ಕಳೇ ದೇವರು ಶಾಲೆಗಳೇ ದೇವಾಲಯ ಅನ್ನುವಂತ ಆ ವಿಚಾರಧಾರೆಗಳನ್ನ ಇವತ್ತು ಇಡೀ ನಾಡಿನಲ್ಲಿ ಒಂದು ವಿಶೇಷವಾದಂತಹ ಅರ್ಥದಲ್ಲಿ ಬೆಳೆಸಿರ್ತಕ್ಕಂಥ ಭಾಗ ನಮ್ದು. ಅದರಲ್ಲಿ ಇಂಡಿ ಭಾಗ ರಾಜ್ಯದ ಕೊನೆಯ ಭಾಗ ಗಡಿ ಪ್ರದೇಶದಲ್ಲಿ ಈ ಭಾಗದಲ್ಲೂ ಸಹಿತ ಅನೇಕ ಅಲಸಂಗಿ ಗೆಳೆಯರ ಬಳಗದೊಂದಿಗೆ ಅನೇಕ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮದಾಗಿದೆ, ಶ್ರೀಮಂತ ಇತಿಹಾಸ ನಮ್ಮದಾಗಿದೆ. ಅದರ ಜೊತೆಗೆ ಬಹಳ ವೈವಿಧ್ಯವಾಗಿ ಬದುಕನ್ನ ನಾವೆಲ್ಲ ಕಟ್ಟಿದ್ದೀವಿ. ಮಾತಿನಲ್ಲಿ ಸ್ವಲ್ಪ ನಮ್ದು ಕಳಿಸಿರ್ಬೋದು, ಆದ್ರೆ ಹೃದಯವಂತಿಕೆಯಲ್ಲಿ ಈ ಭಾಗದ ಜನ ಸರ್ವರಲ್ಲೂ ಸಹಿತ ಪ್ರೀತಿ ವಿಶ್ವಾಸದಿಂದ ಬದುಕಿರ್ತಕ್ಕಂಥ ಜನ ನಾವು. ಅದಕ್ಕಾಗಿ ಈ ಭಾಗದಲ್ಲಿ ಇನ್ನೊಂದು ಸುವರ್ಣ ಅವಕಾಶ, ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ಬದುಕು ನಮ್ಮದಾಗಬೇಕು. ಇವತ್ತು ನಿಸರ್ಗ ಯಾವ ಸರ್ಕಾರಗಳು ಏನ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ಈ ವರ್ಷದ ಈ ಕಳೆದ ಎರಡು ತಿಂಗಳ 5-6 ದಿವಸ ಆಯ್ತು. ಮೇಘರಾಜನ ಕೃಪೆಯಿಂದ ಇಡೀ ಭಾಗ ಸಮೃದ್ಧಿ, ರೈತರ ಮುಖದಲ್ಲಿ ಮಂದಹಾಸ, ಇವತ್ತು ಸಮೃದ್ಧಿ ಬದುಕನ್ನ ಅವರು ಬದುಕ್ತಾ ಇದ್ದಾರೆ. ನಿಜಕ್ಕೂ ಆ ಸೃಷ್ಟಿಕರ್ತನ ಮೇಘರಾಜನ ವರುಣನ ದಯದಿಂದ ನಾವೆಲ್ಲ ಸಮೃದ್ಧಿಯ ಬದುಕನ್ನ ಮುಂದಿನ ನಿರ್ಮಾಣದಲ್ಲಿ ಕಟ್ಟೋಣ. ಈ ಭಾಗದಲ್ಲಿ ನಿಸರ್ಗದ ನಿಯಮ ನಾವೆಲ್ಲ ನೋಡಿದೀವಿ ಅಂದ್ರೆ ಎಲ್ಲಿ ಕಾಣ್ತೀವಿ ಅಲ್ಲಿ ಗ್ರೀನರಿ, ಹಸಿರು ಕ್ರಾಂತಿ ಸ್ವರೂಪದಲ್ಲಿ ಇವತ್ತು ಕಾಣ್ತಾ ಇದ್ದೀವಿ. ನಿಸರ್ಗ ನಮಗ ಆ ರೀತಿ ಬದುಕನ್ನ ಕೊಟ್ಟಿದೆ. ನನ್ನ ದೃಷ್ಟಿಯಲ್ಲಿ ಈ ವರ್ಷ ಕೋವಿಡ್-19 ಇಂದ ನಮ್ಮ ಜೀವ ಬೇರೆ ಅನೇಕ ರೀತಿಯಲ್ಲಿ ಹಾನಿ ಆಗಿರ್ಬೋದು, ಆದ್ರೆ ನಿಸರ್ಗದ ರೀತಿಯಿಂದ ನಮ್ಮ ಜನರ ಬದುಕಿನ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿದೆ ಅನ್ನೋದನ್ನ ನಾವೆಲ್ಲ ಇವತ್ತು ಗ್ರಹಿಸಬೇಕಾಗ್ತದೆ. ಇವತ್ತು ಅನೇಕ ಕಡೆ ನಾನು ಕೇಳಿದೆ ಬಿಜಾಪುರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಸಿಗಳನ್ನ ನೆಟ್ಟಿರ್ತಕ್ಕಂಥ ಜಿಲ್ಲೆ ನಮ್ದು ಈ ವರ್ಷ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮೇಘರಾಜನ ಕೃಪೆಯಿಂದ ಎಲ್ಲ ಭಾಗದಲ್ಲಿ ಕೃಷಿಗೆ
ಇವತ್ತು ಒಲವನ್ನ ಜನ ತೋರಿಸ್ತಾ ಇದ್ದಾರೆ. ಇವತ್ತು ವ್ಯವಸಾಯದಲ್ಲಿ ಬಿಸ್ನೆಸ್ ನಲ್ಲಿ ಇರ್ತಕ್ಕಂಥ ಜನ ಸಹಿತ ಇವತ್ತು ಕೃಷಿ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ ಅಂತ ಒಂದು ವಿಧಾನದಿಂದ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಸಸಿಯನ್ನ ನೆಡ್ತಕ್ಕಂಥ ನಾನು ವಿಶೇಷವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗ್ತದೆ. ಯಾರು ಈ ಭಾಗವನ್ನ ಸಮೃದ್ಧಿಯಿಂದ ಕಳಕಳಿಯಿಂದ ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ನಾನು ಸಾವಳ ಸಂಘದ ಹೆಂಚಗಿರಿ ಪಕ್ಕದ ಗುಡ್ಡದಲ್ಲಿ ಹೋಗಿದೆ. ಇವತ್ತು ನೀವೆಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಅಂದ್ರೆ ಮಲೆನಾಡದಾಗ ಬಂದಿದೀವಿ ತನಿಸುವಂತಹ ಒಂದು ಭಾವನೆಯನ್ನ ರೂಪಿಸಿಕೊಟ್ಟಿದ್ದಾರೆ. ನಾನು ಅದಕ್ಕಾಗಿ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳನ್ನ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂತ ಅನೇಕ ಇಲಾಖೆಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ಈ ಭಾಗದ ಸಮೃದ್ಧಿ ಕನಸನ್ನ ನಾವೇನು ಕಟ್ಟಿದೀವಿ, ಜನ ಕಲ್ಯಾಣದ ಯೋಜನೆಗಳನ್ನ ಸರ್ಕಾರದ ಸಮೃದ್ಧಿ ದಸೆಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನ ಈ ಭಾಗದಲ್ಲಿ ಆಗ್ಬೇಕು. ಆ ವಿಧದಲ್ಲಿ ಆ ಪ್ರಯತ್ನವನ್ನ ನಿರಂತರವಾಗಿ ನಮ್ಮ ಅಧಿಕಾರಿಗಳು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಒಂದು ಭಾಗ ಮುಂದೆ ಬರಬೇಕಾದ್ರೆ ಅದು ಶೈಕ್ಷಣಿಕ ಪ್ರಗತಿ ಆದಕ್ಕೆ ಮಾತ್ರ ಸಾಧ್ಯ. ಕರ್ನಾಟಕ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಕುಮಾರ್ ಅವರಿಗೆ SSLC ಪರೀಕ್ಷೆ ನಡೆಸಬೇಕು ನಡೆಸಬಾರದು ಅನ್ನುವಂತ ಸನ್ನಿವೇಶದಲ್ಲೂ ಸಹಿತ ಯಶಸ್ವಿಯಾಗಿ ಅಧಿಕಾರಿಗಳ ಸಹಕಾರದಿಂದ ಆ ಎಕ್ಸಾಮ್ ಅನ್ನು ನಡೆಸಿ ಬಹಳ ವಿಧದಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಭಾಗದಲ್ಲೂ ಸಹಿತ ಅನೇಕ ಮಕ್ಕಳು ವಿಶೇಷವಾದಂತ ಅಂಕಗಳನ್ನ ತಮ್ಮದೇ ಆದಂತ ಉನ್ನತ ಒಂದು ಶೈಕ್ಷಣಿಕ ಪ್ರಗತಿಯನ್ನು ತೋರಿಸಿದ್ದಕ್ಕಾಗಿ ಎಲ್ಲ ಮಕ್ಕಳನ್ನ ನಾನು ಅಭಿನಂದಿಸಿದೆ. ಅದರ ಜೊತೆಗೆ PUC ಮಕ್ಕಳನ್ನ ನಾನು ಇನ್ನೊಂದು ಅಭಿಮಾನ. ನಮ್ಮ ತಾಲೂಕಿನ ಅತರ್ಗ ಗ್ರಾಮದ ಒಂದು ಮಗು ಇವತ್ತು ಕೊಟಾಳ ಕುಮಾರಿ ಕೊಟಾಳ ಇವತ್ತು IAS ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ. ಅದು ಬರೀ ಆ ಕುಟುಂಬಕ್ಕೆ ಆ ಗ್ರಾಮಕ್ಕಲ್ಲ ಇಡೀ ಭಾಗಕ್ಕೆ ಅದೊಂದು ಅತ್ಯಂತ ಅಭಿಮಾನದ ವಿಷಯ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭ ಹೇಳಿ ಆ ಕುಟುಂಬ ಒಂದಲ್ಲ ಎರಡು ಇವತ್ತು ಆ ವಿಶೇಷವಾದಂತಹ ಸನ್ಮಾನಕ್ಕೆ ಗೌರವ ಪಾತ್ರರಾಗಿದ್ದಾರೆ. ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಇಡೀ ಭಾಗ ಶೈಕ್ಷಣಿಕವಾಗಿ ಬಂತ್ರಾಳದ ಶಿವಗಳು ಕಂಡಿರ್ತಕ್ಕಂಥ ಕನಸಿನಲ್ಲಿ ನಮ್ಮ ಮಕ್ಕಳು ಸಾಕ್ತಾ ಇರುವುದು ಅತ್ಯಂತ ಸಂತಸದ ವಿಚಾರ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ಇನ್ನು ಅನೇಕ ಅಭಿವೃದ್ಧಿ ಪರವಾದಂತಹ ವಿಚಾರಧಾರೆಗಳನ್ನು ಈ ಭಾಗದಲ್ಲಿ ನಾನು ಇನ್ನೊಂದು ಸನ್ನಿವೇಶದಲ್ಲಿ ಯಾಕಂದ್ರೆ ಈ ಕಾರ್ಯಕ್ರಮ ಸಂಕ್ಷಿಪ್ತವಾಗಿರ್ಬೇಕು. ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನ ನಾನು ಕಂಡಿರ್ತಕ್ಕಂಥ ನಮ್ಮ ಪೂರ್ವಜರು ಕಂಡಿರ್ತಕ್ಕಂಥ ಕನಸುಗಳನ್ನ ಹೊಸ ದಶೆಯಲ್ಲಿ ವೇಗದಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನ ನಾವೆಲ್ಲ ಮುಂದಿನ ನಿರ್ಮಾಣದಲ್ಲಿ ಮಾಡೋಣ. INDI ಬ್ರಾಂಚ್ ಕೆನಾಲ್ ಆಗಿರ್ಬೋದು, ಗುತ್ತಿ ಬಸವಣ್ಣ ಆಗಿರ್ಬೋದು, ಭವಿಷ್ಯದಲ್ಲಿ ಬರ್ತಕ್ಕಂಥ ಚಿಮ್ಮಲ್ಗಿ, ಇವತ್ತು ರೇಣು ಸಿದ್ದೇಶ್ವರ ವ್ಯಾಪ್ತಿ ನೀರಾವರಿ ಯೋಜನೆ ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತು ಗಾತ್ರದ 2,667 ಕೋಟಿ ರೂಪಾಯಿ ಯೋಜನೆಯನ್ನ ಸಾವಳ ಸಂಘದ ಗುಡ್ಡದ ಅತ್ಯಂತ 640,640 ಎತ್ತರ ಪ್ರದೇಶದಲ್ಲಿ ಅದನ್ನ ತರುವ ಮುಖಾಂತರ ನನ್ನ ಕ್ಷೇತ್ರದ 31 ಗ್ರಾಮಗಳಿಗೆ ಸಂಪೂರ್ಣವಾಗಿ ನೀರಾವರಿ ಮಾಡತಕ್ಕಂತ ಒಂದು ಕಾರ್ಯವನ್ನ ನಾವು ಇವತ್ತು ಪ್ರಗತಿಯಲ್ಲಿ ಸಾಗಿಸ್ತಾ ಇದ್ದೀವಿ. ಅದರ ಜೊತೆಗೆ ಆ ಭಾಗದ 18 ಕೆರೆಗಳನ್ನ ಯಾವ ರೀತಿ ಫ್ಲಡ್ ಇರಿಗೇಷನ್ ಮಾಡ್ತೀವಿ ಆ ರೀತಿ ಗ್ರಾವಿಟಿ ಮೇಲೆ ಫ್ಲೋ ಮಾಡತಕ್ಕಂತ ಪ್ರಯತ್ನವನ್ನ ಆ ಕೆರೆಗಳನ್ನು ತುಂಬಿಸತಕ್ಕಂತ ಪ್ರಯತ್ನವನ್ನ ಮಾಡೋಣ. ಅದರ ಜೊತೆಗೆ INDI ನಗರವನ್ನ ಕಟ್ಟತಕ್ಕಂತ ಪ್ರಯತ್ನವನ್ನ ಹೊಸ ವಿಧದಲ್ಲಿ INDI ಜಿಲ್ಲೆ ಮಾಡತಕ್ಕಂತ ಚಿಂತನೆಯಿಂದ ನಾನು ಏನ್ ಸಾಕ್ತಾ ಇದ್ದೀನಿ ಅದು ಎಲ್ಲ ವಿಧದಲ್ಲಿ ಇವತ್ತು 24/7 ನಾನು ಉದ್ಘಾಟನೆ ಮಾಡಿಲ್ಲ. ಆದ್ರೆ ಈ ನಗರದ ಜನ ಸಂಪೂರ್ಣವಾಗಿ 24 ತಾಸು ವಾರದ 7 ದಿವಸ ಅವರಿಗೆ ನೀರನ್ನು ಕೊಡ್ತಕ್ಕಂತ ಏನೋ ನನ್ನ ಕನಸಾಗಿತ್ತು. ನಾನೇನು ರಾಜ್ಯದ ಒಂದು ಆ ನಿಗಮದ ಅಧ್ಯಕ್ಷನಾಗಿ ಈ ಪ್ರದೇಶಕ್ಕೆ ಅತ್ಯಂತ ಯಾವುದೇ ಪುರಸಭೆಯಲ್ಲಿ ತಾಲೂಕಾ ಮಟ್ಟದಲ್ಲಿ ಆ ಯೋಜನೆ ಬಂದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ತಾಲೂಕಿಗೆ ಆ ಯೋಜನೆ ಬಂದಿದ್ರೆ ಅದು ಇಂಡಿಯಲ್ಲೇ ಬಂದದ ಅನ್ನೋದನ್ನ ನಾವೆಲ್ಲ ಸಮ್ಮತಿಸಬೇಕಾಗ್ತದೆ. ಆ 24/7 ಕುಡಿಯುವ ನೀರಿನ ಯೋಜನೆ ಈ ನಗರದ ಎಲ್ಲ ನಗರವಾಸಿಗಳಿಗೆ ಯಾವ ರೀತಿ ಪ್ರೆಷರ್ ಅದ ಅಂತ ಕೇಳಿದ್ರೆ ನೀವು 2-3 ಅಂತಸ್ತವರಿಗೂ ಸಹಿತ ತನ್ನದಾಗಿ ವಿತೌಟ್ ಮೋಟರ್ ಪ್ರೆಷರ್ ಇಲ್ಲಾರದಲ್ಲಿ ನೀರನ್ನ ಇರತಕ್ಕಂತ ಪ್ರಯತ್ನವನ್ನು ಮಾಡಿದೀವಿ. ನನಗೆ ಅತ್ಯಂತ ಸಂತೋಷದ ಈ ನಗರದ ಜನ ನೀರಿನ ತೊಂದರೆಯಿಂದ ಸಂಪೂರ್ಣವಾಗಿ ಇವತ್ತು ದೂರ ಆಗ್ತಾ ಇದೆ. ಅದರ ಜೊತೆಗೆ INDI ನಗರ ಇವತ್ತು ರಸ್ತೆಗಳ ಅಗಲೀಕರಣ ಆಗಿರ್ಬೋದು, ಮಿನಿ ವಿಧಾನಸೌಧ ಆಗಿರ್ಬೋದು, 25-26 ವರ್ಷಗಳಿಂದ ಇರೋ ಬಸ್ ಡಿಪೋ ಹಾಗೆ ಉಳಿಯುತ್ತೆ. ಆ ಡಿಪೋ ನಾನು ಹೊಸದಾಗಿ ಹೊರಗಡೆ ಹಾಕಿ ಇವತ್ತು ನಗರ ಸಾರಿಗೆಯನ್ನು ಮಾಡ್ತಕ್ಕಂಥ ಯೋಜನೆಗಳಾಗಿರ್ಬೋದು. ಇವತ್ತು INDI ರಸ್ತೆ INDI ಮುಖಾಂತರ ಬಿಜಾಪುರಕ್ಕೆ ಹೋಗುದು ನ್ಯಾಷನಲ್ ಹೈವೇ ಮುಂದಿನ ನಿರ್ಮಾಣದಲ್ಲಿ ಇದ್ರ ಜೊತೆಗೆ ಈಗಾಗಲೇ ಅತರ್ಗಾದಿಂದ ಈ ಕಡೆ ರುಗಿಯಿಂದ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥದ್ದಾಗಿರ್ಬೋದು. INDI ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದೀವಿ. ಈಗಾಗಲೇ ಸಿರಿಗಿ ರೋಡ್, ಅದರ್ಕೇಡ್ ರೋಡ್ ಹೊಸ ವಿಧದಲ್ಲಿ ಅಗಲೀಕರಣ ನಡೀತಾ ಇದೆ. INDI ಸ್ಟೇಷನ್ ವರೆಗೆ ಯಾವ ರೀತಿ ವಾತಾವರಣ ಆಗಿದೆ ಅನ್ನೋದನ್ನ ಅಲ್ಲೇ ಒಂದು ಫಿಶ್ ಮಾರ್ಕೆಟ್,
ಯಾವ ರೀತಿ ವಿಧದಲ್ಲಿ ಸಾಗ್ತಾ ಇದೀವಿ ಅನ್ನೋದನ್ನ ಇಂಡಿ ನಗರದ ಮೂಲಭೂತ ಸೌಕರ್ಯಗಳನ್ನ ಈ ನಗರದಿಂದ ನಮ್ದೇನೋ ಒಂದು ವಿಷನ್ ಕಾನ್ಸೆಪ್ಟ್ ಇಟ್ಕೊಂಡು ಈ ನಗರಕ್ಕೆ ಏನ್ ಕೊಡಬೇಕಾಗಿತ್ತು, ಒಂದು ಜಿಲ್ಲೆಯನ್ನು ಮಾಡ್ತಕ್ಕಂಥ ವಿಚಾರ ಇದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗ್ತದೆ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಯಾವ ರೀತಿ 50 ಎಕರೆ ಕೊಟ್ಟು, ಇವತ್ತು ಕೃಷಿ ವಿಜ್ಞಾನ ಕೇಂದ್ರ 53 ಎಕರೆ ಕೊಟ್ಟು ನಾನು ಏನ್ ಮಾಡಿಸಿದ್ದೀನಿ, ಅದೇ ರೀತಿಯಲ್ಲಿ ಇವತ್ತು ಎಲ್ಲ ವಿಧದಲ್ಲಿ ಇವತ್ತು ಕೃಷಿ ಡಿಜಿಟಲ್ ಆಫೀಸ್ ಜಿಲ್ಲಾ ಮಟ್ಟದ ಎಲ್ಲ ಆಫೀಸ್ಗಳನ್ನ ಕೆಲವು ಹಂತದಲ್ಲಿ ತರಬೇಕು. ಒಂದು ಜಿಲ್ಲಾ ಮಟ್ಟದ ವ್ಯವಸ್ಥೆ ಬರಬೇಕಾದ್ರೆ ಮಿನಿ ವಿಧಾನಸೌಧ ಇವತ್ತು ಡಿಸಿ ಆಫೀಸ್ ಆಗಲಿಕ್ಕೆ ಸಾಧ್ಯ ಯೋಗ್ಯ ಇರತಕ್ಕಂಥ ಒಂದು ಪ್ರದೇಶವನ್ನ ನಿರ್ಮಾಣ ಮಾಡಿದೀವಿ. ಐಬಿ ಇವತ್ತು ವಿಶೇಷವಾಗಿ ನೀವೆಲ್ಲ ನೋಡ್ಬೋದು ಯಾವ ವಿಧದಲ್ಲಿ ಇವತ್ತು ಸ್ಟೇಡಿಯಂ ಹೆಲಿಪ್ಯಾಡ್ ಯಾರೇ ರಾಷ್ಟ್ರದ ನಾಡಿನ ನಾಯಕರು ಬರಬೇಕಾದ್ರೆ ಯಾರೇ ಮಹಾಸ್ವಾಮಿಗಳು ಬರಬೇಕಾದ್ರೆ ಹೆಲಿಕಾಪ್ಟರ್ಗೆ ಅವರು ಬರುವಂತ ಸಂದರ್ಭದಲ್ಲಿ ಒಂದು ಎಲ್ಲೋ ಒಂದ್ ಕಡೆ ನಾವು ಅದನ್ನು ತಯಾರು ಮಾಡ್ಕೇವಿ. ಆದ್ರೆ ಇವತ್ತು ಶಾಶ್ವತವಾಗಿ ಆ ವಿಧದಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಅದ್ರ ಜೊತೆಗೆ ಈ ಭಾಗ ಶಾಂತಿಯಿಂದ ನನ್ನೊಂದೇ ಒಂದು ನಿವೇದನೆ, ಈ ಭಾಗದ ಮೇಲೆ ಬಹಳ ಕರಿ ಛಾಯೆ ಬಹಳ ಕೆಟ್ಟ ಹಿನ್ನೆಲೆ ಇದೆ, ಅದನ್ನು ಹೋಗಲಾಡಿಸ್ತಕ್ಕಂಥ ಪ್ರಯತ್ನ ನಾಗರಿಕ ಸಮಾಜದ ಮೇಲಿದೆ. ನೀವು ಅತ್ಯಂತ ನಿರ್ಭೀತಿಯಿಂದ ಸಮಾಜದಲ್ಲಿ ದುಷ್ಟ ಶಕ್ತಿಗಳನ್ನ ದಮನ ಮಾಡುವ ರೀತಿಯಲ್ಲಿ ನೀವು ಬದಕಾಗ ಮಾತ್ರ ಈ ಭಾಗ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ವಿಚಾರಧಾರೆಯೊಂದಿಗೆ ಈ ಭಾಗವನ್ನ ಕಟ್ಟುವಲ್ಲಿ ನಿಮ್ಮ ಸಹಾಯ ಸಹಕಾರ ಸದಾ ಇರಲಿ. ನಾನು ಇಡೀ ರಾಷ್ಟ್ರದ 30-32 ವರ್ಷಗಳ ಅನುಭವವನ್ನ ದಾರಿ ಇರುವ ಮುಖಾಂತರ ಕರ್ನಾಟಕದಲ್ಲಿ ಇಂಡಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡಬೇಕನ್ನುವಂತ ಚಿಂತನೆಯಿಂದ ಹೊಸ ವಿಧದಲ್ಲಿ ಸಾಧ್ಯ ಇದೀವಿ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ, ಅನೇಕ ಮಹಾನ್ ಪುರುಷರ ಸಂತರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಎಲ್ಲರ ಪ್ರೀತಿಯಿಂದ ಈ ಬದುಕನ್ನ ಈ ನಾಡನ್ನ ಕಟ್ಟಿದ್ದೀನಿ. ಸಾಮಾಜಿಕ ನ್ಯಾಯದಡಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರಧಾರೆಗಳನ್ನ, ರಾಮರಾಜ್ಯದ ಕನಸನ್ನು ಕಟ್ಟಿರ್ತಕ್ಕಂಥ ಗಾಂಧೀಜಿಯವರನ್ನ ಆ ತತ್ವ ಆದರ್ಶಗಳನ್ನ ಸರ್ವ ಸಮುದಾಯಗಳನ್ನ ಸರ್ವಾಂಗಣ ರೀತಿಯಲ್ಲಿ ಪ್ರಗತಿ ರೂಪದಲ್ಲಿ ಸಾಗ್ಬೇಕು, ಸಾಮಾಜಿಕ ನ್ಯಾಯದಡಿಯಲ್ಲಿ ಸಾಗ್ಬೇಕು. ಆ ವಿಚಾರಧಾರೆಗಳನ್ನ ಈ ತಾಲೂಕಿನಲ್ಲಿ ಎಲ್ಲ ಹಂತದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ನಾನು ಇಟ್ಟಿರ್ತಕ್ಕಂಥ ಪ್ರತಿ ನಿರ್ಣಯಗಳನ್ನ ಜಿಲ್ಲಾ ಮಟ್ಟದ 2 ಜಿಲ್ಲೆ ಮಟ್ಟದವರೆಗೂ ಸಹಿತ ರಾಜಕೀಯ ಸ್ಥಾನಮಾನಗಳನ್ನ ಎಲ್ಲ ಸಮುದಾಯದ ಕೊಟ್ಟಿದ್ದೀನಿ. ಆ ಸಂತೃಪ್ತಿ ಆ ಸಮಾಧಾನ ನನಗದ. ಈ ಭಾಗ ನನಕ್ಕೆ ಮಾತಾಡ್ತೀನಿ ಅಂದ್ರೆ ನನಗಾಗಲ್ಲ, ಇಲ್ಲಿ ಮುಂದೆ ಬರೋರು ಸಹಿತ ಯಾವುದೇ ದಬ್ಬಾಳಿಕೆಯಿಂದ ಹಿಂದಿನ ನಡೆದಿರ್ತಕ್ಕಂಥ ದುರ್ನಡೆಯಿಂದ ನಡೀಬಾರ್ದು. ಈ ಭಾಗದಲ್ಲಿ ಸರ್ವರ ಪ್ರೀತಿಸ್ತಕ್ಕಂಥ ವ್ಯವಧಾನದ ಪ್ರಬುದ್ಧ ರಾಜಕಾರಣ ನಡೀಬೇಕು. ಆ ದೃಷ್ಟಿಯಿಂದ ನಾನು ಈ ವಿಚಾರಧಾರೆಗಳನ್ನು ಈ ಭಾಗದಲ್ಲಿ ಬಿಟ್ಟಿದ್ದೀನಿ ಅನ್ನುವಂತ ಸಮಾಧಾನ ಸಂತೃಪ್ತಿ ನನಗಿದೆ ಅನ್ನುವಂತ ಮಾತನ್ನು ಹೇಳಿ ಬದುಕನ್ನ ಕಟ್ಟತಕ್ಕಂಥ ಈ ಸನ್ನಿವೇಶದಲ್ಲಿ ಇಂಡಿ ತಾಲೂಕಾ ಮತ್ತೊಂದು ಮಾದರಿ ರೀತಿಯಲ್ಲಿ ನಾವೆಲ್ಲ ಬಾಳಿ ಬದುಕೋಣ ಅನ್ನುವಂತ ಮಾತನ್ನು ಹೇಳಿ ಈ COVID-19 ಕರಿಶಾಯಲ್ಲಿ ಇರತಕ್ಕಂಥ ನಾವು ಭವಿಷ್ಯದಲ್ಲಿ ಇನ್ನೊಂದಿಷ್ಟು ಅತ್ಯಂತ ಕಳಕಳಿಯಿಂದ ನಮ್ಮ ಬದುಕನ್ನ ನಾವು ರಕ್ಷಿಸಿಕೊಳ್ಳೋಣ ಅನ್ನುವಂಥ ಮಾತನ್ನ ನಾನು ಇನ್ನೊಮ್ಮೆ ಹೇಳಿ